ನವರಾತ್ರಿ ಇದು ದೇವಿಯನ್ನ ಆರಾಧಿಸುವ ಹಿಂದೂ ಧರ್ಮದ ಹಬ್ಬ. ಇದನ್ನ ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತೆ. ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು, ದೇವಿಯ ಒಂಬತ್ತು ವಿವಿಧ ರೂಪಗಳನ್ನ ಆರಾಧಿಸಲಾಗುತ್ತದೆ. ದೇವಿಗೆ ಅನುಗುಣವಾದ ಬಣ್ಣವನ್ನ ಧರಿಸುವ ಮೂಲಕ ಹಬ್ಬವನ್ನ ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತೆ. ಹತ್ತನೆಯ ದಿನ ವಿಜಯದಶಮಿ. ಈ ದಿನ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಿ ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿಯಾಗಿದೆ. ಇಲ್ಲಿ ನೋಡಿ, ತುಮಕೂರಿನ ಮಾತಾ ವೈಷ್ಣೋ ದೇವಿಯ ದೇವಸ್ಥಾನದಲ್ಲಿ ದಸರಾ ವೈಭವ ಎಲ್ಲರ ಗಮನ ಸೆಳೆಯುವಂತಾಗಿದೆ. ಪ್ರತಿನಿತ್ಯ ದೇವಿಗೆ ವಿಶೇಷ ಅಲಂಕಾರ, ಅಭಿಷೇಕ, ಹೋಮ, ಹವನ ನಡೆಸಲಾಗುತ್ತೆ. ಇದು ಕರ್ನಾಟಕದ ಎರಡನೇ ವೈಷ್ಣವಿ ದೇವಿ, ಅಂದರೆ ಚಾಮುಂಡೇಶ್ವರಿ ರೂಪ. ಸುಮಾರು 4 ವರ್ಷದಿಂದಲೂ ನವರಾತ್ರಿ ಉತ್ಸವ ವೈಭವೋಪೇತವಾಗಿ ಜರುಗಿದೆ. ಮತ್ತು ದಸರಾ ವಿಶೇಷತೆಗೆ ಮಾತಾ ವೈಷ್ಣೋ ದೇವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಾಂಡಿಯಾ ನೃತ್ಯ ಆಯೋಜನೆ, ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತೆ. ಒಂಬತ್ತು ಪವಿತ್ರ ದಿನಗಳಲ್ಲಿ ದೇವಿಯ ಒಂಬತ್ತು ಅವತಾರಗಳ ವಿಶೇಷ ನೋಡಿ. ಮೊದಲನೆಯ ದಿನ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಇದು ಪ್ರಕೃತಿಯನ್ನ ಸಂಕೇತಿಸುತ್ತದೆ ಮತ್ತು ಈ ದಿನದ ವಿಶೇಷ ಬಣ್ಣ ಹಳದಿ. ಈ ವರ್ಣವು ಸಂತೋಷ, ಸಂಭ್ರಮದ ಪ್ರತೀಕವಾಗಿದೆ. ಎರಡನೆಯ ದಿನ ಬ್ರಹ್ಮಚಾರಿಣಿಗೆ ಸಮರ್ಪಿಸಲಾಗಿದೆ. ಈ ದಿನ ವಿಶೇಷವಾಗಿ ಹಸಿರು ಬಣ್ಣ ಧರಿಸಲಾಗುತ್ತೆ. ಹಸಿರು ಬಣ್ಣ ಆಧ್ಯಾತ್ಮಿಕ ಜ್ಞಾನದ ಸಂಕೇತ. ಮೂರನೆಯ ದಿನ ಬೂದು ಬಣ್ಣದ ವಸ್ತ್ರ ಧರಿಸಬೇಕು. ಈ ದಿನ ಅರ್ಧ ಚಂದ್ರನನ್ನ ಹಣೆಯ ಮೇಲೆ ಹೊತ್ತಿರುವ ದೇವಿ ಚಂದ್ರಗಂಡನಿಗೆ ಅರ್ಪಿಸಲಾಗಿದೆ. ನಾಲ್ಕನೆಯ ದಿನ ಕುಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ. ಹೊಳಪು, ಸಂತೋಷ ಮತ್ತು ಶಕ್ತಿಯನ್ನ ಪ್ರತಿನಿಧಿಸುತ್ತಾಳೆ. ಐದನೆಯ ದಿನವನ್ನ ಸ್ಕಂದ ಮಾತಾಗೆ ಅರ್ಪಿಸಲಾಗಿದೆ. ಈ ದಿನವು ಶುದ್ಧತೆಯನ್ನ ಪ್ರತಿನಿಧಿಸುತ್ತದೆ. ಆರನೆಯ ದಿನ ಕಾತ್ಯಾಯಿನಿ. ಆರನೆಯ ದಿನ ಕಾತ್ಯಾಯಿನಿ. ಈ ದಿನದ ಬಣ್ಣ ಕೆಂಪು ಛಾಯೆಯು. ಶತ್ರುಗಳು ಕಡೆಗೆ ದೇವಿಯು ಕೋಪ ಪ್ರತಿನಿಧಿಸುತ್ತಾಳೆ. ಏಳನೆಯ ದಿನವನ್ನ ಕಾಳರಾತ್ರಿಯಾಗಿ ಸಮರ್ಪಿಸುತ್ತಾಳೆ. ದೇವಿಯ ಅಗಾಧ ಶಕ್ತಿಯನ್ನ ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ. ನೀಲಿ ಶಕ್ತಿಯು ಸಂಕೇತವಾಗಿದೆ. ಎಂಟನೆಯ ದಿನವನ್ನ ಮಹಾಗೌರಿಗೆ ಅರ್ಪಿಸಲಾಗಿದೆ. ಈ ದಿನ ಗುಲಾಬಿ ಬಣ್ಣವನ್ನ ಧರಿಸಬೇಕು. ಇದು ಭರವಸೆ, ಸ್ವಯಂ ಪರಿಷ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯನ್ನ ಪ್ರತಿನಿಧಿಸುತ್ತಾಳೆ. ನವರಾತ್ರಿಯ ಕೊನೆಯ ದಿನ ದೇವಿ ಸಿದ್ಧಿದಾತ್ರಿಗೆ ಅರ್ಪಿಸಲಾಗುತ್ತೆ. ದೇವಿಯು ಜ್ಞಾನವನ್ನ ಆಶೀರ್ವದಿಸುತ್ತಾಳೆ ಮತ್ತು ಒಬ್ಬರ ನಿರೀಕ್ಷೆಯನ್ನ ಪೂರೈಸುತ್ತಾಳೆ. ಈ ದಿನ ನೆರಳೆ ಬಣ್ಣದ್ದು ಆಗಿದ್ದು ಇದು ಆಕಾಂಕ್ಷಿ ಮತ್ತು ಶಕ್ತಿಯನ್ನ ಪ್ರತಿನಿಧಿಸುತ್ತಾಳೆ. ಇದು ಒಂಬತ್ತು ದಿನದ ದೇವಿಯ ವಿಶೇಷ ಅವತಾರಗಳ ಮಹತ್ವ, ದಸರಾ ವೈಭವ.